मैं फीमेल टू मेल ट्रांसजेंडर हूँ। मैं अभी तक सेक्स रीअसाइनमेंट सर्जरी नहीं किया है। मैं अभी तक फिजिकली गर्ल हूँ। हमारा कम्युनिटी का बड़ा प्रॉब्लम है कि इंडिया पे सेक्स रीअसाइनमेंट सर्जरी लीगल नहीं है। आज मैं आपको मेरा दोस्त का मुलाकात करता हूँ जिसने सेक्स रीअसाइनमेंट सर्जरी लीगल नहीं है किया है। ये सर्जरी का वजह से उसको बहुत हेल्थ का प्रॉब्लम हुआ, क्योंकि उसका सर्जरी ठीक से नहीं किया गया था। केवल ऑपरेशन काफ़ी नहीं, ऑपरेशन का पहले और बाद काउंसलिंग का इम्पोर्टेंट होता है। ನನ್ನ ವಯಸ್ಸು 26. ನಾನು ಫಸ್ಟ್ ಕ್ಯಾಸ್ಟ್ರೇಷನ್ ಮಾಡ್ಕೊಂಡಿದ್ದು 2003-2004 ನಾನು ಕ್ಯಾಸ್ಟ್ರೇಷನ್ ಮಾಡಿದ್ದು. ವಿಜಿನಲ್ ಸರ್ಜರಿ ಮಾಡಿದ್ದೆ ಬೆಂಗಳೂರಿಗೆ ಫಸ್ಟ್ ಟೈಮ್ ಅಂತ. ಅದು ನನಗೆ ತುಂಬ ಫೇಲ್ಯೂರ್ ಆಗಿದೆ ಮತ್ತು ಅದು ಸರಿಯಾಗಿ ನನಗೆ ಟ್ರೀಟ್ಮೆಂಟ್ ಸಿಗಲಿಲ್ಲ. ಅದು ಏನಕ್ಕೆ ಅಂತ ಹೋಗಿ ನಾನು ಕೇಸು ಹಾಕೋಕ್ಕಾಗಲಿಲ್ಲ ಮತ್ತು ಕೇಳೋಕ್ಕೂ ಆಗಲಿಲ್ಲ. ಕನಿಷ್ಠ ಅದಕ್ಕೆ ಒಂದು 3-3.5 ಲಕ್ಷ ಖರ್ಚಾಗ್ಬೋದು ಅಂತ ನನಗೆ ಅನಿಸ್ತೈತೆ. ಯಾಕಂದರೆ ವಿಜಯನಲ್ ಸರ್ಜರಿ ಮತ್ತು ಬ್ರೆಸ್ಟ್ ಡೆವಲಪ್ಮೆಂಟ್ ಮತ್ತು ಹಾರ್ಮೋನ್ ಇಂಜೆಕ್ಷನ್ಸ್ಗೆಲ್ಲ ಅಷ್ಟೇ ಕಾಸ್ಟ್ ಆಗುತ್ತೆ ಅಂತ ಗೊತ್ತಿತ್ತು. ಅದು ವಿಚಾರಣೆ ಮಾಡಿದ್ದೀನಿ, ಬಟ್ ಅದರಿಂದನೇ SRS ನನಗೆ ಗೊತ್ತಿಲ್ಲ ಎಲ್ಲಿ ಹೋಗೋದು ಏನು ಮಾಡೋದಂತ. ಅದು ಲೀಗಲೈಸ್ ಇಲ್ಲ ಅನ್ನೋದೊಂದು ಕಾರಣಕ್ಕೋಸ್ಕರ ನಾನು ಹೋಗಿ ಪ್ರೈವೇಟಲ್ಲೋ ಒಂದು ಕಡೆಗೆ ನನ್ನ ಕಾಸು ಕೊಟ್ಟು ಹಾಳಾಗೋದೆ. ಎಷ್ಟು ಕೊಟ್ರಿ? ನಂದು 55,000 rupees ಅಂತ 40,000 ವಿಜಿನಲ್ ಸರ್ಜರಿಗೆ ಅಂತ ಹೇಳಿದ್ರು. ಇದರಲ್ಲಿ ನನಗೆ ಈಗ ಟ್ಯಾಬ್ಲೆಟು ಅದು ಇದು ಎಲ್ಲ ತಗೊಂಡೋಗಿದ್ದು 75,000 ಹತ್ರ. ಮೇ ಚಾತಾ ಹೂ ಹಮಾರಾ ಸರ್ಕಾರ ನೆ ಯೆ ಸೆಕ್ಸ್ ರೀಅಸೈನ್ಮೆಂಟ್ ಸರ್ಜರಿ ಕೋ ಲೀಗಲ್ ಕರ್ನಾ ಹೈ ಔರ್ ಯೆ ಸರ್ಜರಿ ಕೋ ಗೌರ್ಮೆಂಟ್ ಸೆ ಗೌರ್ಮೆಂಟ್ ಹಾಸ್ಪಿಟಲ್ ಸೆ ಫ್ರೀ ಕರ್ನಾ ಹೈ ಕಮ್ಯುನಿಟಿ ಕೆ ಲಿಯೆ. ಮೇರಾ ನಾಮ್ ಹೈ ಕ್ರಿಸ್ಟಿ, ಇಂಡಿಯಾ ಹನರ್ಡ್ ಕಮ್ಯುನಿಟಿ ನ್ಯೂಸ್ ಸರ್ವಿಸ್.